ಹೌದು, ಇವತ್ತಿಂದ 19 ತಾರೀಕವರೆಗೂ ಡೈಲಿ ಹಬ್ಬನೇ ನಮಗೆ. ಅವತ್ತು ಮಿಡ್ನೈಟ್ ಶೋ ಬೇರೆ ಇದೆ. ಇಡೀ ಕರ್ನಾಟಕನೇ ಈ ಮಟ್ಟಿಗೆ ಸೆಲೆಬ್ರೇಷನ್ ನೋಡಿರಬಾರ್ದು ಅಂತ ಸೆಲೆಬ್ರೇಷನ್ ಪ್ಲ್ಯಾನ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಇವತ್ತು ಶಿವಣ್ಣ ಇಡೀ ಇಂಡಿಯಾನೇ ಕಬ್ಜೆ ಮಾಡ್ಕೊಂಡಿದ್ದಾರೆ, ನರಸಿಂಹನ ಆಗಿ. ಬಟ್ ಶಿವಣ್ಣ ಮುಂಚೆನೆ ಕಬ್ಜೆ ಮಾಡಿದ್ರು, ಈಗ ಬೆಳಗ್ಗೆ ಬಂದಿದೆ ಅಷ್ಟೇ. ಹ್ಞೂ ಸರ್, ಶ್ರೀನಿ ಸರ್ ಕೂಡ ಒಬ್ಬ ಅಭಿಮಾನಿ ಆಗಿ, ಶ್ರೀನಿ ಸರ್ ನಮ್ಮ ಥರನೇ ಒಬ್ಬರು ಅಭಿಮಾನಿ ಆಗಿದ್ರು ಮುಂಚೆ. ಇವಲ್ಲೂ ಅಭಿಮಾನಿ ಅವರು, ಒಬ್ಬ ಅಭಿಮಾನಿಗೆ ಗೊತ್ತಿರುತ್ತೆ ಇನ್ನೊಬ್ಬ ಅಭಿಮಾನಿ ನಾಡಿ ಮಿಡಿತ ಏನಿರುತ್ತೆ ಅಂತ. ಸೊ ಪಲ್ಸ್ ಗೊತ್ತಿರುತ್ತೆ, ಅವ್ರು ಚೆನ್ನಾಗಿ ಮಾಡ್ತಾರೆ ನಂಬಿಕೆ ಇದಿರುತ್ತೆ. ಬಿಕಾಸ್ ಫ್ಯಾನ್ ಅವರು ಹೀರೋಗೆ ಡೈರೆಕ್ಷನ್ ಮಾಡ್ತಿರಂದ್ರೆ ಸೂಪರ್ ಹಿಟ್ ಗ್ಯಾರಂಟಿ ಆಗುತ್ತೆ. ಆಮೇಲೆ ಶಿವಣ್ಣ ಬೇರೆ ಓಲ್ಡ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ, ನಮಗೆಲ್ಲ ಹಬ್ಬನೇ ಅದು. ತುಂಬ ಖುಷಿ ಆಗಿದ್ವಿ, ತುಂಬ ಎಕ್ಸೈಟ್ ಆಗಿದ್ವಿ. ಆಮೇಲೆ ಯಾವ ಸಿನಿಮಾ ಆಪೋಸಿಟ್ ಬರಲು ಅಷ್ಟೇ, ಅವತ್ತು ಯಾವ್ದನ ಬರಲಿ, ಯಾವ ಭಾಷೆನ ಬರಲಿ, ಯಾವ್ದನ ಬರಲಿ, ಅವತ್ತು ನಿರೋ ಶಿವಣ್ಣನೇ. ಯಾಕಂದ್ರೆ ಅಂದ್ರೆ ಅಂದು ಶಿವ ಅವತ್ತು ಶಿವಣ್ಣನೇ, ಇವತ್ತು ಅದೇ ಶಿವಣ್ಣನೇ. ಅಂದ್ರೆ ಅವತ್ತು ಯಾವತ್ತು ರಣರಂಗ ಬಿಟ್ಟಾಕೊಂಡಿದ್ದ ಶಿವಣ್ಣ, ಅದರಲ್ಲೂ ಎಷ್ಟು ಅಂಪೈಲ್ ಆಗಿದ್ರು, ಎಷ್ಟು ಸಕ್ಸಸ್ ಆಗಿದ್ರು, ಅವತ್ತು ಎಂಥ ಹಿಟ್ ನೋಡಿದ್ರು ಕೂಡ ಹೆಂಗಿದ್ರು, ಇವತ್ತು ಹಂಗೇ ಇದ್ದಾರೆ. ಇವತ್ತು ಇಡೀ ಇಂಡಿಯಾದವರೇ ಶಿವಣ್ಣ ತಿರುಗಿ ನೋಡ್ತಾ ಇದ್ದಾರೆ, ಇಡೀ ಸೌತ್ ಇಂಡಿಯಾರೇ ಕಬ್ಜೆ ಮಾಡ್ಕೊಂಡಿದ್ದಾರೆ. ನಾರ್ತ್ ಕೂಡ ಕೋಜಿಯಿಂದ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಅದು ನಮ್ಗೆ ಗೊತ್ತಿದೆ. ಸೊ ಈ ವೇಜಲ್ಲೂ ಕೂಡ ಆ ಥರ ಆ್ಯಕ್ಟಿವು, ಆ ಟ್ರೇಲರಲ್ಲಿ ಆ ಥರ ಎಗ್ರಾದ ಆಗಿರ್ಬೋದು, ಪಲ್ಟಿ ಹೊಡೆದ ಆಗಿರ್ಬೋದು, ಯಾರು ಇಲ್ಲ ಸರ್. ಅಂದು ರಾಜಣ್ಣ, ಇಂದು ಶಿವಣ್ಣ, ಅಪ್ಪು ಬಾಸ್ ಅಷ್ಟೇ ಸರ್. ಲಿಯೋ ಗೊತ್ತಿಲ್ಲ ಸರ್, ಓಜಿ ಸರ್, ಒಬ್ಬರಿಗೆ ಹಂಗೆ ಹಂಚ್ ಸರ್. ಬಿಕಾಸ್ ಶಿವಣ್ಣ ನಮ್ಮ ಯಜಮಾನರು ಮುಟ್ಟಿದ್ರೆ ಚಿನ್ನ ಅಲ್ಲ ಸರ್, ಅವ್ರು ಮುಟ್ಟದೇ ಚಿನ್ನ ಸರ್. ಶಿವಣ್ಣಿಗೆ ಶಿವಣ್ಣಿಗೆ ಪ್ರತಿ ಬಾರಿ ಅವರ ಶಿವಣ್ಣ ಅವ್ರ ಸಿನಿಮಾ ಅಂತಂದ್ರೆ ಮುಂದೆ ನಿಂತು ದೊಡ್ಡದಾಗಿ ತುಂಬ ಗ್ರ್ಯಾಂಡ್ ಆಗಿ ನಡೆಸ್ಕೊತಾರೆ. ಈ ಸರಿ ಏನೇನೆಲ್ಲ ಪ್ಲಾನ್ಸ್ ಮಾಡಿದ್ದಾರೆ ನಿಮ್ಮ ಕಡೆ ಸರ್? ಎಲ್ಲ ಅಭಿಮಾನಿ ಸಂಘದವರಾಗಿರ್ಬೋದು, ಇಂಥ ಸಂಘಟನೆ ಅಂತ ಎಲ್ಲ ಸೇರಿ ಒಂದಾಗಿ ಒಂದು ಫ್ಯಾಮಿಲಿ ಆಗಿ ಮಾಡ್ತಾ ಇದ್ದೀವಿ. ಸೊ ವಿಡ್ನೇಶ್ ಶೋ ಮೇನ್ ಥಿಯೇಟರ್ ಫಸ್ಟ್ ಟೈಮ್, ಕೆಜಿ ರೋಡಲ್ಲ ಇದೆ, ಹಿಸ್ಟ್ರಿಲಿ ಇದೆ ಫಸ್ಟ್ ಟೈಮು. ಸೊ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ, ಅದೇ ಅವಲ್ಲ ಹೇಳಿದ್ರೆ ಯಾವ ಸಿನಿಮಾ ಬಂದರೂ ಕೂಡ ಅಷ್ಟೇ, ತಮಿಳ್ ರಿಯೋ ಆ ಸಿನಿಮಾ ಆದರೂ ಕೂಡ ಅವ್ರಿಗೆ ಒಳ್ಳೆದಾಗಲಿ. ಬಿಕಾಸ್ ಶಿವಣ್ಣನ ಮನಸ್ಸು ಅಂತದೆ, ಎಲ್ರಿಗೂ ಎಲ್ಲರೂ ನಮ್ಮವರೇ ಅಂತ ಪ್ರೀತಿಯಿಂದ ಭಾವಿಸ್ತಾರೆ. ನಾವು ಅಭಿಮಾನಿಗಳು ಅಷ್ಟೇ, ಅವ್ರಿಗೆ ಒಳ್ಳೆದಾಗಲಿ, ಅವ್ರಿಗೆ ಒಳ್ಳೆದಾಗಲಿ. ಬಟ್ ಫಸ್ಟ್ ಗೋಸ್ಟ್ ಫಸ್ಟ್ ಶಿವಣ್ಣ, ಆಮೇಲೆ ಪಾಪ ಎಲ್ಲರೂ ಬರಲಿ ಸರ್. ಅವರು ಶಿವಣ್ಣ ತಮ್ಮದಿರ್ದಂಗೆ ಶಿವಣ್ಣಿಗೆ ಶಿವಣ್ಣಿಗೆ ಹೌದು ಹೌದು ಸರ್, ಸೃಷ್ಟಿಕರ್ತನ ಅವರೇ, ಅದನ್ನು ಮುರಿದಾಕೋದವರೇ, ಇಷ್ಟನ್ನು ಮಾಡೋದವರೇ, ಅದಷ್ಟು ಬ್ರೇಕ್ ಮಾಡಿದವರೆ ಶಿವಣ್ಣ ಒಬ್ಬರೇ. ಅಪ್ಪು ಸರ್ ಇದ್ದರು, ಈಗಲೂ ಇದ್ದಾರೆ. ಶಿವಣ್ಣಲ್ಲೇ ನಾವು ಅಪ್ಪು ಸರ್ ನೋಡ್ತೀವಿ ಅಂತ ಅಂದ್ಕೊಳ್ತೀವಿ. ಸೊ ಪ್ರತಿಯೊಬ್ಬ ಅಭಿಮಾನಿಗಳು ಅಪ್ಪು ಸರ್ ನೋಡ್ತೀವಿ. ಸೊ ಈ ಗೋಸ್ಟ್ ಏನು ನರಸಿಂಹ ಅಂತ ಶಿವಣ್ಣ ಎಲ್ಲ ಕಡೆ ಇದಾಗಿದ್ದಾರೋ, ಗೋಸ್ಟ್ ಅದು 5ರಷ್ಟು ಪಟ್ಟು ಜಾಸ್ತಿ ಮಾಡುತ್ತೆ ಅಂತ ನಂಬಿಕೆ ನಮಗಿದೆ. ಶ್ರೀನಿ ಸರ್ ಮೇಲೆ ಅದೇ ನಮಗೆ, ಬಿಕಾಸ್ ಅವ್ರ ನಂತರ ಅಭಿಮಾನಿಯವರು, ಅವ್ರ ಅಭಿಮಾನಿ ಅವ್ರ ಹೀರೋಗೆ ನಿರ್ದೇಶನ ಮಾಡಿದಾಗ ಅದು ಗೆದ್ದೆ ಗೆಲ್ಲುತ್ತೆ ಸರ್.